बाप्पा ये या भक्तांना दर्शन द्यायला ये। दोनच गोष्टी आवडतात, गणपतीची गाणी आणि आपला लाडका चिंच। ಹೊನ್ನಾಳಿ ಪಟ್ಟಣದ ಪೇಟೆ ಶ್ರೀ ಹಳದಮ್ಮ ದೇವಸ್ಥಾನದಲ್ಲಿ ಹಿಂದೂ ಮಹಾಗೌರಿ ಗಣೇಶ ಪ್ರತಿಷ್ಠಾಪನೆ. ಭಾರತ ದೇಶದಲ್ಲಿ ವೈಭವದಿಂದ ಆಚರಿಸುವ ಹಬ್ಬ ಗಣೇಶ ಚತುರ್ಥಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ದೇಶಾದ್ಯಂತ ಗೌರಿ ಗಣೇಶ ಮಂಗಳ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದ್ದು, ಹೊನ್ನಾಳಿ ಪಟ್ಟಣದ ಪೇಟೆ ಹಳದಮ್ಮ ದೇವಸ್ಥಾನದಲ್ಲಿ ಹಿಂದೂ ಮಹಾಗೌರಿ ಗಣೇಶ ಸೇವಾ ಸಮಿತಿಯಿಂದ ಕಳೆದ ಸೋಮವಾರ ಸಕಲ ಪೂಜಾ ಕೈಕಾರ್ಯಗಳೊಂದಿಗೆ ಗೌರಿ ಪ್ರತಿಷ್ಠಾಪನೆ ಹಾಗೂ ಕಳೆದ ಮಂಗಳವಾರ ಶ್ರೀ ವಿಘ್ನ ವಿನಾಯಕನ ಭವ್ಯ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಪ್ರತಿಷ್ಠಾಪನೆಗೊಂಡ ದಿನದಿಂದಲೂ ದಿನನಿತ್ಯ ಹಲವಾರು ಪೂಜಾ ಕೈಕಾರ್ಯಗಳು, ಭಕ್ತರ ಹರಕೆಗಳು ದಿನನಿತ್ಯ ನಡೆಯುತ್ತಿವೆ ಹಾಗೂ ಭಕ್ತರು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ವಿಘ್ನ ವಿನಾಯಕನ ದರ್ಶನ ಪಡೆಯುತ್ತಿದ್ದಾರೆ. ಹಾಗೂ ಇದೇ ಸೆಪ್ಟೆಂಬರ್ 28ರ ಗುರುವಾರದಂದು ಹಿರೇಕಲ್ಮಠದ ಶ್ರೀ ಶ್ರೀ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬಾಗಿನ ಕಾರ್ಯಕ್ರಮ ಜರುಗುವುದು. ಹಾಗೂ ಅಕ್ಟೋಬರ್ 1ರ ಭಾನುವಾರದಂದು ಸಕಲ ಕಲಾಮೇಳಗಳೊಂದಿಗೆ ಹೊನ್ನಾಳಿ ಪಟ್ಟಣದ ಪ್ರಮುಖ ರಾಜ ಬೀದಿಗಳಲ್ಲಿ ಅದ್ದೂರಿ ಶೋಭಾಯಾತ್ರೆಯೊಂದಿಗೆ ತುಂಗಭದ್ರಾ ನದಿಯಲ್ಲಿ ಗೌರಿ ಗಣೇಶ ವಿಸರ್ಜನೆ ನಡೆಯುವುದು. ಹಾಗೂ ಅಕ್ಟೋಬರ್ 1ರ ಭಾನುವಾರದಂದು ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಇದೇ ಅಕ್ಟೋಬರ್ 1ರ ಭಾನುವಾರದಂದು ನಡೆಯುವ ಅದ್ದೂರಿ ವಿಸರ್ಜನಾ ಮೆರವಣಿಗೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಭಾಗವಹಿಸಬೇಕೆಂದು ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿಯವರು ತಿಳಿಸಿದರು.